ಆಪರೇಷನ್ ಅಸ್ತ್ರದ ಬಗ್ಗೆ ಚರ್ಚೆ ಆಗ್ತಿದೆ. ಪಕ್ಷದ ವಿರುದ್ಧ ಕೆಲಸ ಮಾಡಿದವರು, ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ನಿಂತ, ಅವ್ರಿಗೆ ಅವಕಾಶವನ್ನು ಮತ್ತೆ ಕೊಡ್ತಿದ್ದೀರಾ? ನೋಡಪ್ಪ, ಕಾಂಗ್ರೆಸ್ ಪಾರ್ಟಿ ಫಸ್ಟ್ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್, ನಾವು ಹೇಳಿದೀವಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಲೋಕಲಲ್ಲಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ಸ್ನ ಕೆಲವು ಸಂದರ್ಭದಲ್ಲಿ ನೀವು ಗಾಬರಿ ಮಾಡ್ಕೊಳ್ಕೋಬೇಡಿ, ದ್ವೇಷ ಸಾಧನೆ ಮಾಡ್ಕೋಬೇಡಿ, ಜನರನ್ನ ಕಾರ್ಯಕರ್ತರನ್ನ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಅಲ್ಲೂ ಅವ್ರವ್ರ ಲೋಕಲ್ ಅನುಕೂಲವಾಗಿ ಏನೇನ್ ಮಾಡ್ಕೊಳ್ತಾರೋ ನಮ್ಮ ಲೋಕಲ್ ಲೀಡರ್ಸ್ಗೆ ಬಿಟ್ಟಿದ್ದೀವಿ. ಪಾರ್ಟಿ ನಮಗೆ ಕೆಲವು ಸಂದರ್ಭದಲ್ಲಿ ನಮ್ದು ಎಕ್ಸಿಸ್ಟೆನ್ಸ್ ಇರುವುದಿಲ್ಲ, ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪಾರ್ಟಿ ಶಕ್ತಿನ ನಾವು ಮಾಡ್ಕೊಳ್ಬೇಕು. ಜೊತೆಗೆ ಬಹಳ ಜನ ಕಾರ್ಯಕರ್ತರು, ದೊಡ್ಡ ಲೀಡರ್ಗಳು ಬೇಡ, ಕಾರ್ಯಕರ್ತರೆಲ್ಲ ಬಹಳ ಜನ ನಮ್ಮ ಪಾರ್ಟಿಗೆ ಸೇರಕ್ಕೆ ಮುಂದೆ ಬಂದಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಆ ಕೆಲಸ ನಾವು ಮಾಡ್ತೀವಿ. ಆಪರೇಷನ್ ಅಸ್ತ್ರದ ಬಗ್ಗೆ ಚರ್ಚೆ ಆಗ್ತಿದೆ, ಪಕ್ಷದ ವಿರುದ್ಧ ಕೆಲಸ ಮಾಡಿದವರು, ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ನಿಂತ, ಅವ್ರಿಗೆ ಅವಕಾಶವನ್ನು ಮತ್ತೆ ಕೊಡ್ತಿದ್ದೀರಾ? ನೋಡಪ್ಪ, ಕಾಂಗ್ರೆಸ್ ಪಾರ್ಟಿ ಫಸ್ಟ್ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್, ನಾವು ಹೇಳಿದೀವಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಲೋಕಲಲ್ಲಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ಸ್ನ ಕೆಲವು ಸಂದರ್ಭದಲ್ಲಿ ನೀವು ಗಾಬರಿ ಮಾಡ್ಕೊಳ್ಕೋಬೇಡಿ, ದ್ವೇಷ ಸಾಧನೆ ಮಾಡ್ಕೋಬೇಡಿ, ಜನರನ್ನ ಕಾರ್ಯಕರ್ತರನ್ನ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದೀವಿ. ಅಲ್ಲೂ ಅವ್ರವ್ರ ಲೋಕಲ್ ಅನುಕೂಲವಾಗಿ ಏನೇನು ಮಾಡ್ಕೊಳ್ತಾರೋ ನಮ್ಮ ಲೋಕಲ್ ಲೀಡರ್ಸ್ಗೆ ಬಿಟ್ಟಿದ್ದೀವಿ. ಪಾರ್ಟಿ ನಮಗೆ ಕೆಲವು ಸಂದರ್ಭದಲ್ಲಿ ನಮ್ದು ಎಕ್ಸಿಸ್ಟೆನ್ಸ್ ಇರುವುದಿಲ್ಲ, ಅಂತ ಸಂದರ್ಭದಲ್ಲಿ ನಾವು ನಮ್ಮ ಪಾರ್ಟಿ ಶಕ್ತಿನ ನಾವು ಮಾಡ್ಕೋಬೇಕು. ಜೊತೆಗೆ ಬಹಳ ಜನ ಕಾರ್ಯಕರ್ತರು, ದೊಡ್ಡ ಲೀಡರ್ಗಳು ಬೇಡ, ಕಾರ್ಯಕರ್ತರೆಲ್ಲ ಬಹಳ ಜನ ನಮ್ಮ ಪಾರ್ಟಿಗೆ ಸೇರಕ್ಕೆ ಮುಂದೆ ಬಂದಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಆ ಕೆಲಸ